ವಿಷಪೂರಿತ ಹಾವು ಕಚ್ಚಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ತೀವ್ರ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮೇಪದವು ಪಳ್ಳತಡ್ಕ ನಿವಾಸಿ ಅಶೋಕ್ ನಿಧನ ಹೊಂದಿದ್ದಾರೆ ಮೃತರಿಗೆ ನಲವತ್ತ್ ಮೂರು ವರ್ಷ ಪ್ರಾಯವಾಗಿತ್ತು ಅಶೋಕ್ ಅವರು ಇತ್ತೀಚೆಗೆ ಮನೆಗೆ ಬಂದು ಸ್ನಾನ ಮಾಡಿ ಬಚ್ಚಲು ಮನೆಯಿಂದ ಹಿಂತಿರುಗುವ ವೇಳೆ ಮನೆಯ ಸಿಟೌಟ್ನ ಮೂಲೆಯಲ್ಲಿದ್ದ ವಿಷಪೂರಿತ ಹಾವನ್ನು ತುಳಿದ ಕಾರಣ ಹಾವು ಕಡಿತಿದೆ ಕೂಡಲೇ ಮನೆ ಮಂದಿ ಉಪ್ಪಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಕಡು ಬಡ ಕುಟುಂಬವಾದ ಕಾರಣ ಚಿಕಿತ್ಸೆಯ ಮೊತ್ತ ಭರಿಸಲು ಮನೆಯವರಿಗೆ ಅಸಾಧ್ಯವಾಗದ ಕಾರಣ ಸಾಮಾಜಿಕ ಜಾಲತಾಣಗಳ ಮೂಲಕ ಹೆಚ್ಚಿನ ಚಿಕಿತ್ಸೆಯ ಮೊತ್ತಕ್ಕಾಗಿ ದಾನಿಗಳ ನೆರವನ್ನು ಯಾಚಿಸಲಾಗಿತ್ತು ಚಿಕಿತ್ಸೆ ಪಡೆಯುತ್ತಿರುವ ವೇಳೆ ಅಶೋಕ್ ಅವರು ಗುರುವಾರ ಮುಂಜಾನೆ ನಿಧನರಾಗಿದ್ದಾರೆ ಮೃತರು ದಿವಂಗತ ಮೂಲ್ಯ ಲಲಿತಾ ದಂಪತಿಗಳ ಪುತ್ರನಾಗಿದ್ದು ತಾಯಿ ಸೇರಿದಂತೆ ಪತ್ನಿ ಪ್ರಮೀಳ ಮಕ್ಕಳಾದ ಪ್ರಜ್ವಲ್ ಧನ್ಯಾ ಸಹೋದರ ಸಹೋದರಿಯರಾದ ಪ್ರಕಾಶ್ ರವೀಂದ್ರ ಪ್ರೇಮ ಮಮತಾ ಹೇಮಲತಾ ರೇಖಾ ಹಾಗೂ ಅಪಾರ ಬಂಧು ಬಳಕವನ್ನಾಗಲಿದ್ದಾರೆ ಬಿಜೆಪಿ ಬೇರಿಕೆ ಬೂತ್ನ ಸಕ್ರಿಯ ಕಾರ್ಯಕರ್ತರಾಗಿದ್ದ ಅಶೋಕ್ ಅವರ ಆಕಸ್ಮಿಕ ನಿಧನದಿಂದಾಗಿ ಶೋಕ ಸಾಗರವೇ ಊರಲ್ಲಿ ಮೇಳೈಸಿದೆ ಕೂಲಿ ಕೆಲಸ ಮಾಡುವ ಕಿಂಚಿತ್ತ ಆದಾಯದಿಂದ ಪತ್ನಿ ಮಕ್ಕಳ ಜೊತೆ ಬಡ ಕುಟುಂಬದಲ್ಲಿ ಜೀವನ ಸಾಗಿಸುತ್ತಿದ್ದ ಅಶೋಕವರ ಅವರ ಕಾಲ ನಿಧನದಿಂದಾಗಿ ಮನೆಯ ಆಧಾರ ಸ್ತಂಭವೇ ಇದೀಗ ಕಳಚಿದಂತಾಗಿದೆ